ವೇಣುಗೋಪಾಲ್ ನಿವಾಸದಲ್ಲಿ ಈ ಸತಿ ಜಾರಕಿಹೊಳಿ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಮುಗಿದು ಹೋಗಿದ್ರೆ ಮತ್ತೆ ಯಾಕಪ್ಪ ಚರ್ಚೆ? ಇದುವೇ ಡೌಟ್ ಕಾಣೋದು. ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರ ದೆಹಲಿ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿದ್ದಾರೆ, ರಮೇಶ್ ಜಾರಕಿಹೊಳಿ ಬೆಂಗಳೂರಲ್ಲಿದ್ದಾರೆ. ಹಾಗಿದ್ರೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆದ ನಂತರ ಕೂಡ ಯಾಕೆ ರಾಹುಲ್ ಗಾಂಧಿ ಭೇಟಿಯಾಗುವ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ವಂತೆ? ಹಾಗಿದ್ರೆ ಏನಾಗ್ತಾ ಇದೆ? ರಾಹುಲ್ ಗಾಂಧಿ ಅವರಿಗೆ ಕೂಡ ಈ ಮಾಹಿತಿ ನಿನ್ನೆ ಆಲ್ರೆಡಿ ಸಿದ್ದರಾಮಯ್ಯನವರು ಹಾಗೂ ಜಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ಅವರು ಹೇಳುವಂಥ ಮಾತು, ಯಾಕೆಂದರೆ ನಮ್ಮ ಜೊತೆ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ, ಮುಂಬೈ ಶಾಸಕರು ಮುಂಬೈಗೆ ಶಾಸಕರು ತೆರಳಿಲ್ಲ, ಕಾಂಗ್ರೆಸ್ ಶಾಸಕರು ಬಿ ಜೆ ಪಿಗೆ ತೆರಳ್ತಾ ಇಲ್ಲ, ಹೋಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಸುವರ್ಣ ನ್ಯೂಸ್ ಹೇಳ್ತಾ ಇದೆ, ಎಸ್, 22 ಶಾಸಕರು ಮುಂಬೈಗೆ ತೆರಳ್ತಾ ಇದ್ದಾರೆ. ಸರ್, ಯಾರನ್ನು ಭೇಟಿ ಆಗ್ತೀವಿ ಈಗ? ನನಗೂ ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಭೇಟಿ ಆಗ್ತೀವಿ, ನಂತರ ನೋಡೋ ಅವ್ರು ಯಾರಿಗೆ ಸಜೆಸ್ಟ್ ಮಾಡ್ತಾರೆ, ಏನು ಮಾಡ್ತಾರೆ. ಈಗ ಸದ್ಯ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಭೇಟಿ ಅಂದಮೇಲೆ ಅಪ್ಡೇಟ್ ಮಾಡ್ತೀನಿ ಏನು ಅಲ್ಲಿ ಚರ್ಚೆ ಆಗಿದೆ ಏನು ನಮ್ಮದು ನಂತರ ಹೇಳ್ತೀನಿ. ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಏನಾದ್ರು ಸಮಯ ಇಲ್ಲ, ಅದು ಅವ್ರ ಚರ್ಚೆ ಆದಮೇಲೆ ಅದು ಭೇಟಿ ಆಗೋದು ನಿರ್ಧಾರ ಮಾಡ್ತೀವಿ. ಈಗ ಫಸ್ಟ್ ಅವ್ರು ಮಾತ್ರ ಭೇಟಿ ಆಗ್ತೀನಿ. ಬಿಕ್ಕಟ್ಟಿನ ಬಗ್ಗೆ ನಮ್ಮ ವರಿಷ್ಠರಿದ್ದಾರೆ, ಅವ್ರು ಅದನ್ನು ಗಮನ ಕೊಡ್ತಾರೆ, ಪರಿಹಾರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪದ ಬಗ್ಗೆ ಪ್ರಸ್ತಾಪ ಮಾಡ್ತೀರಾ? ಕಂಟಿನ್ಯೂ ಈಗಾಗಲೇ ಮಾಡಿದೀವಲ್ಲ, ಮತ್ತೇನ್ರಿ ಮುಗಿದೋದು ಅದೇ ಇದೆ. ಇಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ವಿಷಯ, ಅವರು ಕೂಡ ಈಗಾಗಲೇ ಅವ್ರಿಗೆ ಹೇಳಿದ್ದಾರೆ, ಅದು ಆಲ್ರೆಡಿ ವಿಷಯ ಎಲ್ಲರಿಗೂ ಗೊತ್ತಿದೆ. ಮತ್ತೆ ಪ್ರಸ್ತಾಪ ಮಾಡಿದ್ರೆ ಈಗಾಗಲೇ ಮುಗಿದಿದೆ ಅದು ಅಧ್ಯಾಯ. ಅದನ್ನು ಒಂದು 22 ಜನ ಶಾಸಕರು ಮುಂಬೈಗೆ ಶಿಫ್ಟ್ ಆಗ್ತಿದ್ದಾರೆ? ಇಲ್ಲ ಇಲ್ಲ, ಖಂಡಿತ ಆ ರೀತಿ ಯಾವುದೇ ಆಗ್ತಾ ಇಲ್ಲ, ಅದು ತಪ್ಪು. ಖಂಡಿತವಾಗಿ ಕಾಂಗ್ರೆಸ್ನ ಯಾವುದೇ ಶಾಸಕ ಕೂಡ ಬಿ ಜೆ ಪಿ ಕಡೆ ಹೋಗ್ತಾ ಇಲ್ಲ.